नीड्स पब्लिक ना एल्ला वीक्षक नमस्कार स्नेहितरे नोड़ता निम्मुंदे प्रोडक्ट ग्याडजेट इरुवंतद्दु बेरे बेरे ब्रांड परिचय माड्कोडि अंत कळिस्कोट्टिद्दारे अनबॉक्सिंग हेगिदे प्रोडक्ट्स अंत नोड़ता बरोण एल्ला प्रोडक्ट्स ना निमगे कोड्तीनि जस्ट 1 मिलियन सब्सक्राइबर्स कंप्लीट आगके वेट माड्ता इद्दीनि 1 मिलियन सब्सक्राइबर्स कंप्लीट आद तक्षण ओंदु दोड्डदाद गिव अवे ना माडोण ओके ಮೊದಲನೆಯದಾಗಿ ಒಂದು ಸಿಂಕೊ ಬ್ರ್ಯಾಂಡ್ ನ ಒಂದು ಕಾಲರ್ ಮೈಕ್ ಇರುವಂತದ್ದು ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮೊಬೈಲ್ ಫೋನ್ ಅಲ್ಲಿ ಶೂಟ್ ಮಾಡ್ತಿರೋ ಅಂತಂದ್ರೆ ಈ ಒಂದು ಕಾಲರ್ ಮೈಕ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದಾದ ನಂತರ ಒಂದು 450 ರೂಪಾಯಿ ಬಜೆಟ್ ಅಲ್ಲಿ ಸಿಗತಕ್ಕಂತ ಒಂದು ಟಚ್ ಲ್ಯಾಂಪ್ ವಿತ್ ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್ ಇರುವಂತದ್ದು ಚೀಪ್ ಅಂಡ್ ಬೆಸ್ಟ್ ಇರತಕ್ಕಂತ ಒಂದು ಬ್ಲೂಟೂತ್ ಸ್ಪೀಕರ್ ಇದೆ ಇದಾದ ನಂತರ ಒಂದು ಡೋರ್ ಬೆಲ್ ಇದೆ ಬ್ಯಾಟರಿ ಫ್ರೀ ವೈರ್ಲೆಸ್ ಬೆಲ್ ಅಂತ ಹೇಳಬಹುದು ಐಗರ್ ಬ್ರ್ಯಾಂಡ್ ದು ಇದಾದ ನಂತರ ಒಂದು ಸ್ಮಾರ್ಟ್ ವಾಚ್ ಇರುವಂತದ್ದು ಚೀಪ್ ಅಂಡ್ ಬೆಸ್ಟ್ ಇರತಕ್ಕಂತ ಒಂದು ಸ್ಮಾರ್ಟ್ ವಾಚ್ ಇದೆ ಇದಾದ ನಂತರ ಒಂದು ಗೋರಿಲ್ಲಾ ಪಾಡ್ ಇದೆ ನೀವೇನಾದ್ರೂ ಮೊಬೈಲ್ ಫೋನ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ ಅಂತಂದ್ರೆ ಒಂದು ಮೂವೀಸ್ ಅನ್ನು ನೋಡೋಕೆ ಇಷ್ಟಪಡ್ತೀರಾ ಅಂತಂದ್ರೆ ಒಂದು ಸ್ಟ್ಯಾಂಡ್ ಆಗಿ ಇದನ್ನ ಯೂಸ್ ಮಾಡಬಹುದು ಎಲ್ಲವನ್ನ ಅನ್ಬಾಕ್ಸಿಂಗ್ ಮಾಡಿ ಒಂದೊಂದಾಗಿ ನೋಡ್ತಾ ಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ವಿಸಿಟ್ ಮಾಡಿದ್ರಾ ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡತಕ್ಕಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ ಗೆ ಬರುತ್ತೆ ಓಕೆ ಮೊದಲನೆಯದಾಗಿ ಒಂದು ಸಿಂಕೊ ಬ್ರ್ಯಾಂಡ್ ಒಂದು ಕಾಲರ್ ಮೈಕ್ ಬಗ್ಗೆ ನೋಡೋಣ ಸೋ ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಸಿಂಕೊ ಅಂತ ಒಂದು ಬ್ರ್ಯಾಂಡಿಂಗ್ ನೇಮ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ಇದರ ಒಂದು ಮಾಡೆಲ್ ನೇಮ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಇನ್ನ ಸೈಡ್ ನಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಟ್ಟು 8 ಮೀಟರ್ ಆಡಿಯೋ ಕೇಬಲ್ ಇದರಲ್ಲಿ ಇರುವಂತದ್ದು ನಾಯ್ಸ್ ರಿಡಕ್ಷನ್ ಟೆಕ್ನಾಲಜಿ ಇದೆ ಆಮೇಲೆ ಈ ಒಂದು ಕಾಲರ್ ಮೈಕ್ ನ ನಿಮ್ಮ ಮೊಬೈಲ್ ಫೋನ್ ಮತ್ತು ಒಂದು ಕ್ಯಾಮೆರಾಗೆ ಸಹಿತ ಯೂಸ್ ಮಾಡಬಹುದು ಇದರ ನಂತರ ಆಟೋ ಐಡಿ ಮತ್ತು ಆಟೋ ಆಡ್ ಆಪ್ಷನ್ ಇರುವಂತದ್ದು ಡಿಸ್ಟಿಂಕ್ಟ್ ವರ್ಕಿಂಗ್ ಇಂಡಿಕೇಟರ್ ಇದೆ ಇದರ ನಂತರ ಈಜಿ ಕ್ಯಾರಿಯಿಂಗ್ ಅಂತ ಹೇಳ್ತಾ ಇದ್ದಾರೆ ಹೌದು ಇದನ್ನ ಖಂಡಿತವಾಗ್ಲೂ ನಾವು ಜೇಬಲ್ ಸಹಿತ ಇಟ್ಕೊಂಡು ಹೋಗಬಹುದು ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಈ ಒಂದು ಬಾಕ್ಸ್ ಅಲ್ಲಿ ಏನೆಲ್ಲಾ ಇದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಈ ಎಲ್ಲವನ್ನ ಒಂದು ಅಕ್ಸೆಸರೀಸ್ ಅನ್ನಕ್ಕೆ ಕನೆಕ್ಟ್ ಮಾಡಿದ ನಂತರ ನಮಗೆ ನೋಡೋಕೆ ಈ ರೀತಿಯಾಗಿ ನಮಗೆ ಕಾಣ್ತಾ ಇದೆ ಒಟ್ಟು ಇದು 8 ಮೀಟರ್ ಉದ್ದ ಇದೆ ಆಯ್ತಾ ಇದನ್ನ ನೀಟಾಗಿ ಇದರಲ್ಲಿ ಸುತ್ತಿದ್ದಾರೆ ಹಾಗಾಗಿ ಇಷ್ಟೇ ಕಾಣ್ತಾ ಇದೆ ಇದು 8 ಮೀಟರ್ ಒಂದು ವೈರ್ ಉದ್ದ ಇರುವಂತದ್ದು ಸೋ ಮೊದಲನೆಯದಾಗಿ ಒಂದು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ವೈರ್ ಕ್ವಾಲಿಟಿ ತುಂಬಾ ಉತ್ತಮವಾಗಿದೆ ಅಂತ ಹೇಳಬಹುದು ಅಷ್ಟು ಸುಲಭವಾಗಿ ಇದು ವೈರ್ ಕಟ್ ಆಗಲ್ಲ ಉತ್ತಮವಾದ ಒಂದು ವೈರ್ ನೊಂದಿಗೆ ಈ ಒಂದು ಕಾಲರ್ ಮೈಕ್ ನ ರೆಡಿ ಮಾಡಿದ್ದಾರೆ ಇದಾದ ನಂತರ ಒಂದು 3.5 mm ಆಡಿಯೋ ಜಾಕ್ ಇರುವಂತದ್ದು ಗೋಲ್ಡ್ ಪ್ಲೇಟೆಡ್ ಆಡಿಯೋ ಜಾಕ್ ಅನ್ನು ಇದರ ಜೊತೆ ಕೊಟ್ಟಿರುವಂತದ್ದು ಓಕೆ ಈ ಒಂದು ಕಾಲರ್ ಮೈಕ್ ನ ನಾವು ನೇರವಾಗಿ ನಮ್ಮ ಒಂದು ಕ್ಯಾಮೆರಾಗೆ ಕನೆಕ್ಟ್ ಮಾಡಿ ಸಹಿತ ಯೂಸ್ ಮಾಡಬಹುದು ಇನ್ ಕೇಸ್ ನಾವು ಸ್ಮಾರ್ಟ್ ಫೋನ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ ಓಪನ್ ಕ್ಯಾಮೆರಾ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಅದರ ಮೂಲಕ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಅಂದ್ರೆ ನಿಮಗೆ ಒಂದು ಎಕ್ಸ್ಟರ್ನಲ್ ಮೈಕ್ ಅದು ಸಪೋರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೋ ಆ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಗೆ ಹೋಗಿ ಸೆಟ್ಟಿಂಗ್ಸ್ ನಲ್ಲಿ ನಿಮಗೆ ಒಂದು ಆಡಿಯೋ ರೆಕಾರ್ಡ್ ಸೋರ್ಸ್ ಅಂತ ಇರುತ್ತಲ್ಲ ಸೋ ಆಡಿಯೋ ರೆಕಾರ್ಡ್ ಸೋರ್ಸ್ ನ ಒಂದು ಎಕ್ಸ್ಟರ್ನಲ್ ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ವಿಡಿಯೋ ರೆಕಾರ್ಡ್ ಅನ್ನು ಮಾಡಬೇಕಾಗುತ್ತೆ ಸೋ ನೋಡ್ತಾ ಇದ್ರೆ ನಾನು ಈ ಒಂದು ನನ್ನ ಫೋನ್ ಗೆ ನಾನು ಇಂದು ಮೈಕ್ರೋಫೋನ್ ನ ಕನೆಕ್ಟ್ ಮಾಡಿದ್ದೀನಿ ಸೋ ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ ಓಕೆ ಒಂದೇ ನಿಮಿಷ ಮಾಡ್ತಾ ಇದ್ದೀನಿ ಫ್ರಂಟ್ ಕ್ಯಾಮೆರಾನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ರೆ ನಾನು ಇವಾಗ ಮಾತಾಡ್ತಾ ಇರೋದು ಒಂದು ಸಿಂಕೊ ಬ್ರ್ಯಾಂಡ್ ನ ಒಂದು ಕಾಲರ್ ಮೈಕ್ ನಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಸೈಡ್ ಅಲ್ಲಿ ನಿಮಗೆ ಕ್ಲಿಪಿಂಗ್ ಕಾಣ್ತಾ ಇದೆಲ್ಲ ಸೋ ಇದೇ ವಾಯ್ಸ್ ನಿಮಗೆ ಬರ್ತಾ ಇರೋದು ಸೋ ಈ ರೀತಿಯಾಗಿ ಇಷ್ಟು ಕ್ಲಾರಿಟಿ ನಲ್ಲಿ ಒಂದು ವಾಯ್ಸ್ ಬರ್ತಾ ಇದೆ ಸೋ ಹೇಗಿದೆ ಒಂದು ವಾಯ್ಸ್ ಕ್ಲಾರಿಟಿ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಇನ್ ಕೇಸ್ ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮೊಬೈಲ್ ಫೋನ್ ಅಲ್ಲಿ ನೀವು ಶೂಟ್ ಮಾಡ್ತೀರಾ ಅಂತಂದ್ರೆ ಸೊ ಈ ಒಂದು ಕಾಲರ್ ಮೈಕ್ ನ ನೀವು ತಗೊಳ್ಬಹುದು ಸೊ ಇದರ ಒಂದು ಕಾಸ್ಟ್ ಬಂದ್ಬಿಟ್ಟು ನಿಮಗೆ 999 ಆಗುತ್ತೆ ಕೆಲವು ಸರಿ ನಿಮಗೆ 950 ರೂಪಾಯಿಗೆ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇದ್ರೆ ನಿಮಗೆ ಚೆನ್ನಾಗಿದೆ ಅನ್ಸಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ ಅದರ ಮೂಲಕ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಓಕೆ ನಾ ನೆಕ್ಸ್ಟ್ ಗ್ಯಾಡ್ಜೆಟ್ ಟಚ್ ಲ್ಯಾಂಪ್ ವಿತ್ ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಇದರ ಒಂದು ಪಿಕ್ಚರ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಈ ಒಂದು ಟಚ್ ಲ್ಯಾಂಪ್ ಅಂತ ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್ ನ ನಾವು ರೀಚಾರ್ಜ್ ಮಾಡಿನೂ ಸಹಿತ ಯೂಸ್ ಮಾಡಬಹುದು ಇದರ ನಂತರ ಇದನ್ನ ನಾವು ಲೈಟಿಂಗ್ ಆಗಿ ಯೂಸ್ ಮಾಡಬಹುದು ಸಾಂಗ್ಸ್ ಗಳನ್ನು ಕೇಳಬಹುದು ನಮ್ಮ ಮೆಮೊರಿ ಕಾರ್ಡ್ ಅನ್ನು ಇದಕ್ಕೆ ಇನ್ಸರ್ಟ್ ಮಾಡಬಹುದು ಮೊಬೈಲ್ ಫೋನ್ ಅನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಾಗ ಒಂದು ಕಾಲ್ಸ್ ಅನ್ನು ಸಹಿತ ತಗೊಳ್ಬಹುದು ಇದರ ನಂತರ ಇದನ್ನ ನಾವು ಲ್ಯಾಂಪ್ ಆಗಿ ಸಹಿತ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಒಂದು ಬಾಕ್ಸ್ ಅನ್ನು ನಾವೀಗ ಓಪನ್ ಮಾಡೋಣ ಬಾಕ್ಸ್ ಅನ್ನು ಓಪನ್ ಮಾಡಿದ ನಂತರ ಈ ಒಂದು ಲ್ಯಾಂಪ್ ಅನ್ನು ಚಾರ್ಜ್ ಮಾಡೋಕೆ ಒಂದು ಮೈಕ್ರೋ ಯುಎಸ್ ಬಿ ಚಾರ್ಜಿಂಗ್ ಕೇಬಲ್ ಇದರ ಜೊತೆ ಕೊಟ್ಟಿರುವಂತದ್ದು ಸೊ ಇದನ್ನ ಬಿಟ್ರೆ ನಮಗೆ ಇದರ ಜೊತೆ ಒಂದು ನೋಡ್ತಾ ಇದ್ರೆ ಒಂದು ಪೋರ್ಟೇಬಲ್ ಬ್ಲೂಟೂತ್ ಸ್ಪೀಕರ್ ಮತ್ತು ಟಚ್ ಲ್ಯಾಂಪ್ ನಮಗೆ ಬರ್ತಾ ಇದೆ
ನೋಡ್ತಾ ಇದ್ರೆ ಒಂದು ಕೆಳಗಡೆ ಭಾಗದಲ್ಲಿ ಒಂದು ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದನ್ನ ನಾವು ಲ್ಯಾಂಪ್ ಆಗಿ ಸಹಿತ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಈ ರೀತಿ ಲ್ಯಾಂಪ್ ಆಗಿ ಯೂಸ್ ಮಾಡ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಲುಕ್ ಡಿಸೈನ್ ಸೂಪರ್ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಓಕೆ, ಇನ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಮೀಡಿಯಂ ಸೌಂಡ್ ಕ್ವಾಲಿಟಿ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಸ್ ಎಫೆಕ್ಟ್ ಅಷ್ಟೇನು ಚೆನ್ನಾಗಿ ಬರಲ್ಲ ಅಂತ ಹೇಳ್ಬೋದು. ಬಟ್ ಒಂದು ಫುಲ್ ವ್ಯಾಲ್ಯೂಮ್ ಅನ್ನು ಬಿಟ್ಟು ಸಾಂಗ್ಸ್ ಅನ್ನು ನೀವು ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಒಂದು ಜಾತ್ರೆ ಸೌಂಡ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಈ ಒಂದು ಪ್ರೈಸ್ಗೆ ಇದು ವರ್ತ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬ್ಲೂಟೂತ್ ಸ್ಪೀಕರ್ ವಿತ್ ಲ್ಯಾಂಪ್ ಇರೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. 450 ರುಪೀಸು. ಇಂಟ್ರೆಸ್ಟ್ ಇದ್ರೆ ಬಿಡದೆ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಇದೆ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ನಾ ನೆಕ್ಸ್ಟ್ ಗ್ಯಾಡ್ಜೆಟ್ ಐಗೇರ್ ಬ್ರ್ಯಾಂಡ್ ಒಂದು ಬ್ಯಾಟರಿ ಫ್ರೀ ವೈರ್ಲೆಸ್ ಬೆಲ್ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ನೀವು ಏನಾದ್ರೂ ಒಂದು ಕಾಲಿಂಗ್ ಬೆಲ್ ಅನ್ನ ನೋಡ್ತಾ ಇದ್ರ ಅಂತಂದ್ರೆ ಈ ಒಂದು ಪ್ರೊಡಕ್ಟ್ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 1500 ರೂಪಾಯಿ ಬಜೆಟ್ ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂತದ್ದು. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಐಗೇರ್ ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಕೊಟ್ಟಿರುವಂಥದ್ದು. ಹೌದು, ಈ ಒಂದು ಬೆಲ್ನಲ್ಲಿ 38 ಪಾಲಿಫೋನಿಕ್ ರಿಂಗ್ ಟೋನ್ಸ್ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. 100 ಮೀಟರ್ ರೇಂಜ್ ಇದು ಕವರ್ ಮಾಡುತ್ತೆ. ಆಮೇಲೆ ವೈರ್ ಫ್ರೀ ಇರುವಂಥದ್ದು, ಬ್ಯಾಟ್ರಿ ಫ್ರೀ ಇದೆ, ಆಮೇಲೆ ವಾಟರ್ ಪ್ರೂಫ್ ಇದರಲ್ಲಿ ಇರುವಂಥದ್ದು. ಓಕೆ, ಇದರ ಹಿಂದ್ಗಡೆ ಭಾಗದಲ್ಲಿ ಮತ್ತು ಸೈಡ್ನಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ರೆ ನಮಗೆ ಮೇನ್ ಆಗಿ ಒಂದು ಎರಡು ಪ್ರೊಡಕ್ಟ್ ಈ ರೀತಿ ನಮಗೆ ಕಾಣ್ತಾ ಇದೆ. ಸೊ ಇದೊಂದು ಬ್ಯಾಟರಿ ಫ್ರೀ ವೈರ್ಲೆಸ್ ಒಂದು ಬೆಲ್ ಇದು. ಇದಾದಂತ ಒಂದು ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇದೊಂದು ವೈಟ್ ಕಲರ್ ನಲ್ಲಿ ಇರುವಂತದ್ದು. ಓಕೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ತುಂಬಾ ಸಿಂಪಲ್ ಆಯ್ತಾ. ಜಸ್ಟ್ ಈ ಒಂದು ಬೆಲ್ ಇದೆ ಅಲ್ಲ, ಬೆಲ್ ಅನ್ನ ನಾವು ಪ್ಲಗ್ ಕನೆಕ್ಟ್ ಮಾಡಬೇಕು, ಅಂದ್ರೆ ಪವರ್ ಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ನಂತರ ಜಸ್ಟ್ ಇದರಲ್ಲಿ ನಾವು ಒಂದು ಬಟನ್ ಅನ್ನ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಇದರಲ್ಲಿ ರಿಂಗ್ ಟೋನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಲೈಟ್ ಇದೆ ಅಲ್ಲ, ಒಂದು ಲೈಟ್ ಸಹಿತ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು 38 ಡಿಫ್ರೆಂಟ್ ಡಿಫ್ರೆಂಟ್ ರಿಂಗ್ ಟೋನ್ ಸಹಿತ ಇದರಲ್ಲಿ ಇರುವಂಥದ್ದು. ಸೈಡ್ ಅಲ್ಲಿ ಬಟನ್ ಇದೆಲ್ಲ, ಒಂದು ಬಟನ್ಸ್ ಅಲ್ಲಿ ರಿಂಗ್ ಟೋನ್ಸ್ ನಾವು ಚೇಂಜ್ ಮಾಡ್ಕೋಬಹುದು. ಆಮೇಲೆ 100 ಮೀಟರ್ ಒಂದು ರೇಂಜ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಮನೆ ತುಂಬಾ ದೊಡ್ಡದಾಗಿದ್ರು ಏನು ಪ್ರಾಬ್ಲಮ್ ಇಲ್ಲ. 100 ಮೀಟರ್ ಅಂದ್ರೆ ಆರಾಮಾಗಿ ಮನೆ ಸುತ್ತಮುತ್ತಲು ನಾವು ಎಲ್ಲಿ ಬೇಕಾದ್ರೂ ಇದನ್ನ ಅಳವಡಿಸ್ಕೋಬಹುದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಇದನ್ನ ಒಂದು ಪವರ್ ಗೆ ಕನೆಕ್ಟ್ ಮಾಡಿಬಿಟ್ಟು ಇದನ್ನ ಜಸ್ಟ್ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಯಾವುದೇ ರೀತಿ ಒಂದು ಬ್ಯಾಟರಿ ಅವಶ್ಯಕತೆ ಇಲ್ಲ, ಆಮೇಲೆ ವೈರ್ ಕನೆಕ್ಷನ್ ಇಲ್ಲ. ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಸೊ ಇದರ ಒಂದು ಕಾಸ್ಟ್ ಬಂದ್ಬಿಟ್ಟು 1500 ರೂಪಾಯಿ ಆಗುತ್ತೆ. 1500 ರೂಪಾಯಿ ಅಂದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ. ಬಟ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಬಿಡದ ಡಿಸ್ಕ್ರಿಪ್ಷನ್ ಅಲ್ಲಿ ನೇರವಾದ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದ್ರ ಮೂಲಕ ಪರ್ಚೇಸ್ ಮಾಡ್ಬೋದು. ಓಕೆ, ನಾ ನೆಕ್ಸ್ಟ್ ಗ್ಯಾಡ್ಜೆಟ್ ಒಂದು ಸ್ಮಾರ್ಟ್ ವಾಚ್ ಇರುವಂತದ್ದು, ಒಂದು ಚೀಪ್ ಅಂಡ್ ಬೆಸ್ಟ್ ಒಂದು ಸ್ಮಾರ್ಟ್ ವಾಚ್ ಇದಾಗಿರುವಂತದ್ದು. ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ವಾಚ್ T500 ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಒಂದು ಬಾಕ್ಸ್ ಅನ್ನ ಈಗ ಓಪನ್ ಮಾಡೋಣ. ನೋಡ್ತಾ ಇದ್ರ ಈ ಒಂದು ಬಾಕ್ಸ್ ನಲ್ಲಿ ನಮಗೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂತದ್ದು, ಇದಾದ ನಂತರ ವಾಚ್ ನ ಜೊತೆಗೆ ವಾಚ್ ನ ಚಾರ್ಜ್ ಮಾಡಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಎರಡು ಸ್ಟ್ರಿಪ್ಸ್ ಅನ್ನ ಇದರಲ್ಲಿ ಕೊಟ್ಟಿರುವಂತದ್ದು. ಓಕೆ, ನೀಟಾಗಿ ಒಂದು ಎರಡು ಸ್ಟ್ರಿಪ್ಸ್ ಅನ್ನ ಇದಕ್ಕೆ ಹಾಕೋಣ. ನೋಡ್ತಾ ಇದ್ರೆ ಸ್ಟ್ರಿಪ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀಟಾಗಿ ಇದಕ್ಕೆ ನಾವು ಇದನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದ್ಸರಿ ಕರೆಕ್ಟ್ ಆಗಿ ಕನೆಕ್ಟ್ ಆಯಿತು ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ. ಇದು ನೋಡ್ತಾ ಇದ್ರೆ ನಮಗೆ ಈ ರೀತಿಯಾಗಿ ವಾಚ್ ನೋಡಕ್ಕೆ ಸಿಗ್ತಾ ಇದೆ. ಒಂಥರ ಆಪಲ್ ವಾಚ್ ತರನೇ ಇದೆ ಇದು. ಸೇಮ್ ಅದನ್ನ ಕಾಪಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಏನು ವಾಚ್ ಸ್ಕ್ರೀನ್ ಇದೆಲ್ಲ ಇದೆಲ್ಲ ನೀಟಾಗಿ ಟಚ್ ವರ್ಕ್ ಆಗುತ್ತೆ. ಇದು ಒಂದು ಟಚ್ ಸ್ಕ್ರೀನ್ ವಾಚ್ ಅಂತಲೇ ಹೇಳ್ಬೋದು. ಆಮೇಲೆ ಸೈಡ್ನಲ್ಲಿ ಒಂದು ಬಟನ್ ಸಹಿತ ಕೊಟ್ಟಿದ್ದಾರೆ, ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದನ್ನ ನಾವು ಒಂದು 3 ಸೆಕೆಂಡ್ ಪ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ವಾಚ್ ಟರ್ನ್ ಆನ್ ಆಗುತ್ತೆ. ಟರ್ನ್ ಆನ್ ಆದ ನಂತರ ನಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ನಾವು ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ M2 Wear ಅಪ್ಲಿಕೇಶನ್ ನಾವು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಈ ಒಂದು ವಾಚ್ ನ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಹಾರ್ಟ್ ರೇಟ್ ಮಾನಿಟರಿಂಗ್ ಇರುತ್ತೆ, ಒಂದು ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಬೋದು, ಮೋಷನ್ ಟ್ರ್ಯಾಕರ್ ಆಗಿ ಇದನ್ನ ನಾವು ಯೂಸ್ ಮಾಡ್ಬೋದು. ಆಮೇಲೆ ಇದು ನಾವು ಬ್ಲೂಟೂತ್ ತ್ರೂ ಒಂದು ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಕೊಂಡಾಗ ಕಾಲ್ಸ್ ಬಂತಂದ್ರೆ ಫೋನ್ಗೆ ಕಾಲ್ಸ್ ನ ಇದ್ರ ಮೂಲಕನೇ ನಾವು ಒಂದು ಅಟೆಂಡ್ ಮಾಡ್ಬೋದು. ಸೊ ತುಂಬಾ ಒಂದು ಫೀಚರ್ಸ್ ಇದೆ ಈ ಒಂದು ವಾಚ್ ನಲ್ಲಿ. ಇದರ ಒಂದು ಕಾಸ್ಟ್ ಬಂದ್ಬಿಟ್ಟು 1800 ರೂಪಾಯಿ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ನಂಗೆ ಒಂದು ಇಷ್ಟ ಆಗಲಿದ್ದೇನಪ್ಪ ಅಂತಂದ್ರೆ ಇದ್ರ ಜೊತೆ ಒಂದು ಆ್ಯಪ್ ಇರುತ್ತಲ್ಲ, ಇದೇನು M2 Wear ಅಂತ. ಈ ಒಂದು M2 Wear ಅಪ್ಲಿಕೇಶನ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಇದು ತುಂಬಾ ವರ್ಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಕೆಲವು ಸಾರಿ ಅಪ್ಲಿಕೇಶನ್ ಇದಕ್ಕೆ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಆಗ ಫೋನ್ಗೆ ಬಂದು ನೋಟಿಫಿಕೇಶನ್ ಸಹಿತ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ನೀವೇನಾದ್ರೂ ಕಡಿಮೆ ಬಜೆಟ್ನಲ್ಲಿ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮಾತ್ರ ನೀವು ಇದನ್ನ ಪರ್ಚೇಸ್ ಮಾಡ್ಬೋದೇ, ಬಿಟ್ಟರೆ ಅಂತ ನನಗೆ ಇದು ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಓಕೆ, ನಾ ನೆಕ್ಸ್ಟ್ ಪ್ರಾಡಕ್ಟು ಗೊರಿಲ್ಲಾ ಪಾಡ್ ಅಂತ ಹೇಳ್ಬೋದು. ಸೊ ಒಂದು ಸ್ಮಾಲ್ ಟ್ರೈಪಾಡ್ ಅಂತಲೇ ಸಹಿತ ಇದನ್ನ ಹೇಳ್ಬೋದು. ನೀವೇನಾದರೂ ಮೊಬೈಲ್ ಫೋನಲ್ಲಿ ವೀಡಿಯೋಸ್ಗಳನ್ನ ಶೂಟ್ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ ಯೂಸ್ ಆಗುತ್ತೆ. ಸೊ ನೋಡ್ತಾ ಇದ್ರೆ ಇದು ಈ ರೀತಿಯಾಗಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಮೊಬೈಲ್ ಫೋನ್ ಅಡಾಪ್ಟರ್ ಸಹಿತ ಇದ್ರೆ ಕೊಟ್ಟಿದ್ದಾರೆ. ಅಡಾಪ್ಟರ್ ಅಥವಾ ಮೌಂಟ್ ಅಂತಲೇ ಸಹಿತ ಇದನ್ನ ಹೇಳ್ಬೋದು, ಮೊಬೈಲ್ ಫೋನ್ ಮೌಂಟ್ ಇದು. ಸೊ ಇದರ ಮೇಲ್ಗಡೆ ಭಾಗದಲ್ಲಿ
रीतिया मोबाइल फोन हाँबिटू कनेक्टू सो मोदी एरू प्रोडक्ट बिल्ड क्वालिटी बैंक मतडू अरे अंतु चेना थ्री फिफ्टी रुपीस निम्ता है थ्री फिफ्टी की वाले क्वालिटी वो प्रोडक्ट चांस सर्ची बट इतना बिल्ड क्वालिटी ओके ओके अंत थ्री फिफ्टी रुपीस सहित इतना नन अंत वर्त है अन्स्ता इन केस इंट्रेस्ट इतना पर्चे मोदी सो इन यी कनेक्ट में निम्बे तोर्तनी सो रीति मेलगढ़ भागली कनेक्ट मे मौंटन सो मौंटन कनेक्ट मंत्र सो इन नीटा फिट आगते फिट आगता है सो इतर सो रीतलवाबू नम फोन इतने कनेक्ट में सो यी अंत नोड़े नोड़ता सो हीगे कनेक्ट में यूजू इन केस वीडियो शूट अरे अथवा मूवीज़ नोड़ती कूड़ा मुंदे इटको इत यूज आगते बट थ्री फिफ्टी रुपीसगे इू स्वल जास्त आंतुदूं बिल्ड क्वालिटी मत डिसन निम्ग इंट्रेस्ट इतने वीडियो डिस्क्रिप्शन निर्वाद लिंक कोट्टिद्दीनि अदर मूलक नीवु पर्चेस माड्बहुदु ओके एल्ला ओंदु प्रोडक्ट्न निर्वाद लिंकन वीडियो डिस्क्रिप्शन अल्ली कोट्टिद्दीनि निमगे इंट्रेस्ट इद्रे पर्चेस माड्बहुदु वीडियो इष्ट आगुत्ते अंद्रे ओंदु लाइक माडोदन्न मरीबेडि सिगोण मत्ते मुंदिन ओंदु इंट्रेस्टिंग वीडियो जोते थैंक यू फॉर वाचिंग टेक केर।